ಓಂ ಶಾಂತಿ. ಶಿವತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 4/7/2022. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮ್ಮನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡಲು ಬಂದಿದ್ದಾರೆ. ಸೌಭಾಗ್ಯಶಾಲಿ ಅರ್ಥಾತ್ ಸ್ವರ್ಗದ ಮಾಲೀಕ. ಎಲ್ಲರನ್ನೂ ತಮ್ಮ ಸಮಾನರನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯವಾಗಿದೆ. ಮಧುರ ಮಕ್ಕಳೇ, ತಂದೆಯು ನಿಮ್ಮನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡಲು ಬಂದಿದ್ದಾರೆ. ಸೌಭಾಗ್ಯಶಾಲಿ ಅರ್ಥಾತ್ ಸ್ವರ್ಗದ ಮಾಲೀಕ. ಎಲ್ಲರನ್ನೂ ತಮ್ಮ ಸಮಾನರನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯವಾಗಿದೆ. ಪ್ರಶ್ನೆ: ಎಲ್ಲದಕ್ಕಿಂತ ನಂಬರ್ 1 ಸಮ್ಮೇಳನ ಯಾವುದು ಮತ್ತು ಯಾವಾಗ ಆಗುತ್ತದೆ? ಅದರಿಂದ ಆಗುವ ಪ್ರಾಪ್ತಿ ಏನಾಗಿದೆ? ಎಲ್ಲದಕ್ಕಿಂತ ನಂಬರ್ 1 ಸಮ್ಮೇಳನ ಯಾವುದು ಮತ್ತು ಯಾವಾಗ ಆಗುತ್ತದೆ? ಅದರಿಂದ ಆಗುವ ಪ್ರಾಪ್ತಿ ಏನಾಗಿದೆ? ಉತ್ತರ: ಸಂಗಮ ಯುಗದಲ್ಲಿ ಆತ್ಮಗಳ ಮತ್ತು ಪರಮಾತ್ಮನ ಮಿಲನವೇ ನಂಬರ್ 1 ಸಮ್ಮೇಳನವಾಗಿದೆ. ಯಾವಾಗ ಈ ಸಮ್ಮೇಳನವಾಗುತ್ತದೆ ಆಗ ಆತ್ಮಗಳಿಗೆ ಪರಮಾತ್ಮನಿಂದ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಆಸ್ತಿಯು ಸಿಗುತ್ತದೆ. ಇದನ್ನೇ ಸತ್ಯಸತ್ಯ ಕುಂಭಮೇಳವೆಂದು ಹೇಳಲಾಗುತ್ತದೆ. ಈ ಕುಂಭಮೇಳವು ತುಂಬಾ ಸುಂದರವಾದ ಸಮ್ಮೇಳನವಾಗಿದೆ. ಇದರ ನಂತರ ಮತ್ಯಾವುದೇ ಸಮ್ಮೇಳನ, ಯಜ್ಞ, ತಪ ಮುಂತಾದವುಗಳು ಆಗುವುದಿಲ್ಲ. ಎಲ್ಲವೂ ನಿಂತು ಹೋಗುತ್ತವೆ. ಗೀತೆ: ಮಾತಾ ಓ ಮಾತಾ, ನೀವೇ ಎಲ್ಲರ ಭಾಗ್ಯವಿದಾತ. ಓಂ ಶಾಂತಿ. ಮಕ್ಕಳು, ಮಹಿಮೆಯ ಗೀತೆಯನ್ನು ಕೇಳಿದಿರಿ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಕ್ತಿ ಮಾರ್ಗದಲ್ಲಿ ಮಹಿಮೆಯಾಗುತ್ತಾ ಬಂದಿದೆ. ಯಾವುದು ಕಳೆದು ಹೋಗಿದೆಯೋ ನಂತರ ಅದರ ಮಹಿಮೆಯಾಗುತ್ತದೆ. ನೀವು ಭಾಗ್ಯವಿದಾತ ಆಗಿದ್ದೀರಿ ಎಂದು ಜಗದಂಬನ ಮಹಿಮೆಯನ್ನು ಹಾಡುತ್ತಾರೆ. ಇದು ಭಕ್ತಿಯ ಮಹಿಮೆಯಾಯಿತು. ನೀವು ಭಕ್ತಿಯ ಮಹಿಮೆಯನ್ನು ಮಾಡುವುದಿಲ್ಲ, ಏಕೆಂದರೆ ಸೌಭಾಗ್ಯವಿದಾತ ಒಬ್ಬ ತಂದೆಯೇ ಆಗಿದ್ದಾರೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ಭಾಗ್ಯವಿದಾತ ಅಥವಾ ಸೌಭಾಗ್ಯವಿದಾತ ಒಬ್ಬರೇ ಆಗಿದ್ದಾರೆ, ಅನ್ಯರ್ಯಾರೂ ಇಲ್ಲ. ಇದನ್ನು ಈ ಸಮಯದಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಕೇವಲ ಭಕ್ತಿ ಮಾಡುತ್ತಾರೆ, ಮಹಿಮೆಯನ್ನು ಹಾಡುತ್ತಾರೆ. ಈಗ ನಾವು ಭಕ್ತರಂತೂ ಅಲ್ಲ, ನಾವು ಭಗವಂತನ ಮಕ್ಕಳಾಗಿ ಬಿಟ್ಟಿದ್ದೇವೆ. ತಂದೆಯು ಹೇಗೆ ಭಾಗ್ಯ ಅಥವಾ ಸೌಭಾಗ್ಯವನ್ನು ರೂಪಿಸುತ್ತಾರೆ, ತಮ್ಮನ್ನು ಭಾಗ್ಯಶಾಲಿ ಅಥವಾ ಸೌಭಾಗ್ಯಶಾಲಿಯನ್ನಾಗಿ ಶ್ರೀಮತದನುಸಾರ ಮಾಡುತ್ತಾರೆ ಎನ್ನುವುದು ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಈ ಸಮಯದಲ್ಲಿ ನೀವು ಪುರುಷಾರ್ಥಿಗಳಾಗಿದ್ದೀರಿ. ಇದನ್ನು ಸಹ ನೀವು ಅರಿತುಕೊಂಡಿದ್ದೀರಿ. ಎಲ್ಲ ಮಕ್ಕಳು ಒಬ್ಬ ತಂದೆಯಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಭಾಗ್ಯಶಾಲಿ ಅಥವಾ ಸೌಭಾಗ್ಯಶಾಲಿ ಅಥವಾ ಸೌಭಾಗ್ಯವಿದಾತ ನೀವೇ ಆಗಿದ್ದೀರಿ, ಏಕೆಂದರೆ ಮಾತಾ ಪಿತರ ಮಕ್ಕಳಾಗಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನನ್ನು ಭಾಗ್ಯಶಾಲಿ ಸೌಭಾಗ್ಯಶಾಲಿಯನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ಸೌಭಾಗ್ಯಶಾಲಿ ಅರ್ಥಾತ್ ಸ್ವರ್ಗದ ಮಾಲೀಕರಾಗುವುದು. ಯಾರು 100% ಭಾಗ್ಯಶಾಲಿಯಾಗಿದ್ದಾರೆ ಅವರು ಸ್ವರ್ಗದ ಮಾಲೀಕರಾಗುತ್ತಾರೆ. ಅವರಲ್ಲಿಯೂ ಸಹ ಮತ್ತೆ ನಂಬರ್ 1 ಇರುತ್ತಾರೆ. ಸೂರ್ಯವಂಶೀಯರನ್ನೇ ಸೌಭಾಗ್ಯಶಾಲಿಗಳೆಂದು ಹೇಳಲಾಗುತ್ತದೆ. ತ್ರೇತಾದಲ್ಲಿ 2 ಕಲೆಗಳು ಕಡಿಮೆ ಆಗುತ್ತದೆ ಎಂದಾಗ ಅದನ್ನು ಸ್ವರ್ಗವೆಂದು ಹೇಳುವುದಿಲ್ಲ, ಅವರನ್ನು ಸೂರ್ಯವಂಶೀಯರೆಂದು ಹೇಳುವುದಿಲ್ಲ. ನಾವು 100% ಸೌಭಾಗ್ಯಶಾಲಿಗಳು ಆಗಬೇಕು ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸೂರ್ಯವಂಶದಲ್ಲಿ ರಾಜಕುಮಾರ ಕುಮಾರಿಯರಾಗಬೇಕು. ಇದು ಈಶ್ವರೀಯ ಕಾಲೇಜ್ ಆಗಿದೆಯಲ್ಲವೇ? ಈಶ್ವರ ವಿಶ್ವದ ರಚಯಿತನಾಗಿದ್ದಾರೆ. ಇದು ವಿಶ್ವದ ಮಾಲೀಕರಾಗುವಂತಹ ಕಾಲೇಜ್ ಆಗಿದೆ. ಇಲ್ಲಿ ಈಶ್ವರನೇ ಓದಿಸುತ್ತಾರೆ. ತಂದೆಯು ಹೇಳುತ್ತಾರೆ,
ನಾನು ನಿಮಗೆ ಓದಿಸುತ್ತೇನೆ, ಮಹಾರಾಜರಿಗೂ ಮಹಾರಾಜರನ್ನಾಗಿ ಮಾಡುತ್ತೇನೆ. ಇದು ನಿಮ್ಮ ವಿದ್ಯೆಯ ಮೇಲಿದೆ. ಯಾರೆಷ್ಟು ಓದುತ್ತೀರಿ ಅನ್ಯರಿಗೂ ಹಾಗೆಯೇ ಓದಿಸುತ್ತೀರಿ, ಅಷ್ಟೇ ಪದವಿಯನ್ನು ಪಡೆಯುತ್ತೀರಿ ಮತ್ತು ಹಾಗೆಯೇ ಸೌಭಾಗ್ಯಶಾಲಿಗಳನ್ನಾಗಿ ಮಾಡುತ್ತೀರಿ. ನೀವು ಮಕ್ಕಳ ಉದ್ಯೋಗವೇ ಇದಾಗಿದೆ. ಶಿವತಂದೆಯು ಕಲಿಸುವವರಾಗಿದ್ದಾರೆ, ಬಾಕಿ ಎಲ್ಲರೂ ಬ್ರಹ್ಮ ಸರಸ್ವತಿ ಬ್ರಾಹ್ಮಣ ಮಕ್ಕಳೆಲ್ಲರೂ ಕಲಿಯುತ್ತೀರಿ. ನಾವು ಪುನಃ ದೇವತೆಗಳಾಗುತ್ತೇವೆ ಎನ್ನುವುದನ್ನು ಬ್ರಾಹ್ಮಣ ಬ್ರಾಹ್ಮಣಿಯರು ಅರಿತುಕೊಂಡಿದ್ದೀರಿ. ಈ ಸಮಯದಲ್ಲಿ ಭಾರತದ ಯಾವುದೇ ಧರ್ಮವಿಲ್ಲ, ದೇವತಾ ಧರ್ಮವನ್ನು ಸಹ ಅರಿತುಕೊಂಡಿಲ್ಲ. ಧರ್ಮವನ್ನು ತಿಳಿಯದೇ ಇರುವುದು ಅರ್ಥಾತ್ ಅಧರ್ಮಿಕರು ಎಂದರ್ಥ. ಧರ್ಮದಲ್ಲಿ ಶಕ್ತಿ ಇರುತ್ತದೆ. ದೇವಿ ದೇವತಾ ಧರ್ಮದವರು ಯಾವಾಗ ಸತ್ಯಯುಗದಲ್ಲಿ ಇದ್ದರು ಆಗ ತುಂಬಾ ಸುಖವಿತ್ತು. ಈಗಂತೂ ಕಲಿಯುಗವಾಗಿದೆ. ಪುರುಷಾರ್ಥವನ್ನು ಮಾಡಿ ಸತ್ಯಯುಗದಲ್ಲಿ ಬರಬೇಕಾಗಿದೆ, ಜೀವನ್ ಮುಕ್ತರಾಗಬೇಕಾಗಿದೆ, ಜೀವನ ಬಂಧನದ ತ್ಯಾಗ ಮಾಡಬೇಕಾಗಿದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಬೇಕಾಗಿದೆ. ನೆನಪು ಎಂದಾದರೂ ಹೇಳಿ ಅಥವಾ ಯೋಗವೆಂದಾದರೂ ಹೇಳಿ, ಮಾತು ಒಂದೇ ಆಗಿದೆ. ಯೋಗವನ್ನೇ ಮಿಲನವೆಂದು ಹೇಳಲಾಗುತ್ತದೆ. ನಿಮ್ಮ ಯೋಗವು ಒಬ್ಬ ಶಿವಬಾಬಾರವರೊಂದಿಗೆ ಇದೆ. ಶಿವತಂದೆಯ ಒಬ್ಬರ ವಿನಃ ಅನ್ಯ ಯಾರೊಂದಿಗೂ ನಿಮ್ಮ ಮಿಲನವಿಲ್ಲ. ಆದ್ದರಿಂದ ಅವರನ್ನೇ ನೆನಪು ಮಾಡಿ. ಬಾಬಾ, ತಾವು ಎಷ್ಟೊಂದು ಮಧುರರಾಗಿದ್ದೀರಿ. ಮನಸ್ಸಿನ ಸಂತುಷ್ಟತೆ ಇರಲಿಲ್ಲ. ತಾವಂತೂ ಎಷ್ಟೊಂದು ಕಮಾಲ್ ಮಾಡಿದ್ದೀರಿ. ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೀರಿ. ಯಾವುದೇ ಪರಿಸ್ಥಿತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಥವಾ ಮಿಲನ ಮಾಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡುತ್ತೀರಿ, ತಂದೆಯೊಂದಿಗೆ ಮಾತನಾಡುತ್ತೀರಿ, ಅವರ ಜೊತೆ ಮಿಲನವಾಗಿದೆ. ಯಾವಾಗ ಪರಿಸ್ಥಿತಿಗಳು ಬರುತ್ತವೆ ಆಗ, ಹೇ ಭಗವಂತ, ಇವರ ಆಯಸ್ಸನ್ನು ಹೆಚ್ಚಿಸಿ. ನಾವಂತೂ ಬೇಡುತ್ತೇವೆ, ಆದರೆ ಮಾಡುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ಇದು ತಂದೆಯೊಂದಿಗೆ ಸಂಬಂಧ ಸಂಪರ್ಕ ಇದೆ ಎಂದಾಯಿತಲ್ಲವೇ. ಈ ನೆನಪಿನ ಯಾತ್ರೆಯು ಒಂದೇ ಬಾರಿಯಾಗುತ್ತದೆ. ಅದನ್ನು ತಂದೆಯು ಬಂದು ಕಲಿಸುತ್ತಾರೆ, ಮತ್ತೆಲ್ಲ ಮತದ ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ. ಗುರುವಿನ ಹತ್ತಿರ ಹೋಗಿ ಕೃಪೆ ಕ್ಷಮೆ ಮಾಡಿ, ಈ ಆಪತ್ತನ್ನು ದೂರ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯನ್ನು ನೆನಪು ಮಾಡಿ, ತಂದೆಯೊಂದಿಗೆ ಕೇಳುತ್ತೀರಿ, ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡುವುದು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ನಾಟಕದನುಸಾರ ಸುಖ ದುಃಖವಾಗುತ್ತದೆ. ನಿಮ್ಮ ಸಂಬಂಧವಿರುವುದೇ ತಂದೆಯೊಂದಿಗೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ನಿಮ್ಮ ಕರ್ಮಭೋಗವಾಗಿದೆ. ಈಗ ನಾನು ನಿಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಕರ್ಮಭೋಗವನ್ನಂತೂ ಅನುಭವಿಸಲೇಬೇಕಾಗಿದೆ. ಈಗ ನಾನು ನಿಮಗೆ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತೇನೆ. ಇದು ಪರಮಾತ್ಮನ ಜೊತೆ ಆತ್ಮಗಳ ಸಂಬಂಧವಾಗಿದೆ. ಪರಮಾತ್ಮನೇ ಕುಳಿತು ಆತ್ಮಗಳ ಜೊತೆ ವಾರ್ತಾಲಾಪ ಮಾಡುತ್ತಾರೆ. ಪರಮಾತ್ಮ ಆತ್ಮಗಳೊಂದಿಗೆ ವಾರ್ತಾಲಾಪ ಮಾಡುವುದು ಅಥವಾ ಆತ್ಮಗಳು ಪರಮಾತ್ಮನೊಂದಿಗೆ ವಾರ್ತಾಲಾಪ ಮಾಡುವುದು ಮತ್ತೆಲ್ಲಾದರೂ ಕೇಳಿದಿರಾ? ಅವರಂತೂ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ, ಕೇವಲ ಸುಳ್ಳು ಹೇಳುತ್ತಿರುತ್ತಾರೆ. ಪರಮಾತ್ಮ ನಕ್ಷತ್ರ ಆಗಿದ್ದಾರೆ. ಅವರಲ್ಲಿ ಎಲ್ಲ ಅವಿನಾಶಿ ಪಾತ್ರವು ನೋಂದಾಯಿಸಲ್ಪಟ್ಟಿದೆ ಎನ್ನುವುದನ್ನು ಮೊದಲು ಯಾರಿಂದಲಾದರೂ ಕೇಳಿದ್ದೀರಾ? ಎಂದಾದರೂ ಇಂತಹ ಶಬ್ದಗಳನ್ನು ತಾವು ಕೇಳಿದ್ದೀರಾ? ಮನುಷ್ಯರ ವಾರ್ತಾಲಾಪವು ಪರಮಾತ್ಮನೊಂದಿಗೆ ಎಂದೂ ಆಗುವುದಿಲ್ಲ. ಅವರಂತೂ ಕೇವಲ ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ. ಬ್ರಹ್ಮತತ್ವದೊಂದಿಗೆ ಏನನ್ನು ಮಾತನಾಡಲು ಸಾಧ್ಯವಿಲ್ಲ.
ಆತ್ಮಗಳೊಂದಿಗೆ ವಾರ್ತಾಲಾಪ ಮಾಡಬಹುದು. ಆಕಾಶದೊಂದಿಗೆ ಏನು ವಾರ್ತಾಲಾಪ ಮಾಡುತ್ತಾರೆ? ಆತ್ಮಗಳು ಮಹಾತತ್ವದಲ್ಲಿ ಇರುತ್ತಾರೆ, ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ, ಬಾಕಿ ನಿರ್ವಾಣಧಾಮದಲ್ಲಿ ವಾರ್ತಾಲಾಪ ಮಾಡುವುದಿಲ್ಲ. ಅದಂತೂ ತತ್ವವಾಗಿದೆಯಲ್ಲವೇ. ಪರಮಾತ್ಮನ ಜೊತೆ ಸಂಭಾಷಣೆ ನಡೆಯುತ್ತದೆ. ಆತ್ಮನೇ ಪರಮಾತ್ಮ ಎಂದು ಅನೇಕರು ಹೇಳಿಬಿಡುತ್ತಾರೆ. ಆತ್ಮವು ವಾಸ್ತವಿಕವಾಗಿ ಈ ಕರ್ಮೇಂದ್ರಿಯಗಳ ಮೂಲಕ ಮಾತನಾಡುತ್ತದೆ, ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತದೆ. ಆತ್ಮವಿಲ್ಲದೆ ಈ ಶರೀರವು ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಈ ಸಂಭಾಷಣೆಯು ಪರಮಾತ್ಮನ ಜೊತೆ ಒಂದೇ ಬಾರಿ ಆಗುತ್ತದೆ. ಇದರ ಮಹಿಮೆಯೇ ಆಗಿದೆ. ಆತ್ಮಗಳು ಪರಮಾತ್ಮನೊಂದಿಗೆ ಬಹಳ ಕಾಲ ಅಗಲಿದ್ದರು, ಈಗ ಇಬ್ಬರ ಮಿಲನವಾಗುತ್ತದೆ. ಮತ್ತೆಂದೂ ಆಗುವುದೇ ಇಲ್ಲ. ದೇವತೆಗಳ ಮಿಲನವು ತಂದೆಯೊಂದಿಗೆ ಆಗುವುದಿಲ್ಲ, ಅವರಂತೂ ಎಂದೂ ಸಹ ನೆನಪೇ ಮಾಡುವುದಿಲ್ಲ. ಈಗ ನೀವು ಮಾತ್ರ ಅರಿತುಕೊಂಡಿದ್ದೀರಿ, ನಾವು ಆತ್ಮಗಳ ಸಂಬಂಧವು ತಂದೆಯ ಜೊತೆ ಇದೆ. ತಂದೆಯನ್ನೇ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮಾರವರ ಶರೀರದಲ್ಲಿ ಯಾರು ಪ್ರವೇಶವಾಗಿದ್ದಾರೆ ಆ ಪರಮಪಿತ ಪರಮಾತ್ಮನೊಂದಿಗೆ ಆತ್ಮ ಮಾತನಾಡುತ್ತದೆ. ಆ ತಂದೆಯನ್ನೇ ಶಾಂತಿಯನ್ನು ಕೊಡುವ ದಾತನೆಂದು ಹೇಳುತ್ತಾರೆ. ನಾವು ಪುನಃ ಶಾಂತಿಧಾಮದಲ್ಲಿ ಹೇಗೆ ಬರಬೇಕು ಎಂದು ಆತ್ಮವು ಕೇಳುತ್ತದೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಸುಖ ಶಾಂತಿಯ ಆಸ್ತಿಯನ್ನು ಕೊಡಲು ಕಲ್ಪ ಕಲ್ಪವು ಬರಬೇಕಾಗುತ್ತದೆ. ಪತಿತ ಪಾವನ ಬನ್ನಿ ಎಂದು ನೆನಪನ್ನು ಸಹ ಮಾಡುತ್ತೀರಿ. ಆದ್ದರಿಂದ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ನನ್ನ ಬಳಿ ಬರಬೇಕಾಗಿದೆ. ಆತ್ಮನಲ್ಲಿ ಪಾಪದ ಹೊರೆಯು ತುಂಬಾ ಇದೆ, ಆತ್ಮವೇ ಅದನ್ನು ಅನುಭವಿಸಬೇಕಾಗುತ್ತದೆ. ಶರೀರವನ್ನು ಧಾರಣೆ ಮಾಡಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆಗಲೇ ಆತ್ಮನಿಗೆ ಅನುಭವ ಆಗುತ್ತದೆಯಲ್ಲವೇ? ಶರೀರಕ್ಕೆ ಪೆಟ್ಟು ಬಿದ್ದಾಗ ಆತ್ಮಕ್ಕೆ ದುಃಖವಾಗುತ್ತದೆಯಲ್ಲವೇ? ಪುಣ್ಯಾತ್ಮ ಪಾಪಾತ್ಮನೆಂದು ಹೇಳಲಾಗುತ್ತದೆ. ಆದರೆ ನಾನು ಆತ್ಮನಾಗಿದ್ದೇನೆ ಎನ್ನುವ ಜ್ಞಾನವು ಮನುಷ್ಯರಲ್ಲಿ ಇಲ್ಲ. ಸಂಬಂಧವೆಲ್ಲವೂ ಆತ್ಮಗಳಿಗೆ ಆತ್ಮಗಳ ಜೊತೆ ಇರುತ್ತದೆ. ಆತ್ಮವೇ ಎಲ್ಲ ಆಟವನ್ನು ಆಡುತ್ತದೆ. ನನಗೆ 7 ಜನ ಮಕ್ಕಳಿದ್ದಾರೆ ಎಂದು ಶರೀರದಲ್ಲಿದ್ದಾಗಲೇ ಆತ್ಮವು ಹೇಳುತ್ತದೆ. ಪರಮಪಿತ ಪರಮಾತ್ಮ ನಿರಾಕಾರರಾಗಿದ್ದಾರೆ. ಅವರೇ ಹೇಳುತ್ತಾರೆ, ನಾನು ಈ ಶರೀರದಲ್ಲಿ ಬಂದಿದ್ದೇನೆ, ನನಗೆ ಇಷ್ಟು ಮಕ್ಕಳಿದ್ದಾರೆ, ಎಷ್ಟೊಂದು ಮಕ್ಕಳಿಗೆ ತಾತನಾಗುತ್ತೇನೆ, ಅದನ್ನು ಲೆಕ್ಕ ಮಾಡಬಹುದು. ಪರಮಪಿತ ಪರಮಾತ್ಮನೇ ಬ್ರಹ್ಮಾರವರ ಮುಖಾಂತರ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಎಂದಾಗ, ಬ್ರಹ್ಮ ಯಾರ ಮಗನಾಗಿದ್ದಾರೆ? ಶಿವ ತಂದೆಯ ಮಗ. ಪರಮಪಿತ ಪರಮಾತ್ಮ ಬ್ರಹ್ಮಾರವರ ಮುಖಾಂತರ ಸೃಷ್ಟಿಯನ್ನು ರಚಿಸುತ್ತಾರೆ ಎನ್ನುವುದು ಬುದ್ಧಿಯಲ್ಲಿರುತ್ತದೆ. ಬ್ರಹ್ಮ ರಚಯಿತನಲ್ಲ, ನಿರಾಕಾರ ಶಿವ ಪರಮಾತ್ಮನನ್ನು ರಚಯಿತನೆಂದು ಹೇಳುತ್ತಾರೆ. ಅವರು ಬಂದು ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ದತ್ತು ಮಾಡಿಕೊಳ್ಳುತ್ತಾರೆ, ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ. ಈ ಮಾತುಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ. ತಂದೆಯೇ ಆಸ್ತಿಯನ್ನು ಕೊಡುತ್ತಾರೆ, ಯೋಗ್ಯರನ್ನಾಗಿ ಮಾಡುತ್ತಾರೆ. ಇದು ಸಹ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಕುಳಿತುಕೊಳ್ಳುವುದಿಲ್ಲ. ತಂದೆಯನ್ನು ನೆನಪು ಮಾಡಿ, ಇದನ್ನು ಭಾರತದ ಪ್ರಾಚೀನ ಯೋಗವೆಂದು ಹೇಳಲಾಗುವುದು. ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ, ಮತ್ತೆ ಅಂತ್ಯಮತಿ ಸೋಗತಿಯಾಗಿ ಬಿಡುವುದು. ನೆನಪಿನಿಂದಲೇ ನಿರೋಗಿಯಾಗುತ್ತೀರಿ, ಆಯಸ್ಸು ವೃತ್ತಿಯಾಗುವುದು. ಪುರುಷಾರ್ಥದಿಂದ ಪ್ರಾಲಾಪ್ತವು ಸಿಕ್ಕಿದೆ. ಅವರು ಸತ್ಯಯುಗದ ಮಾಲೀಕರು ಹೇಗಾದರು? ಇದನ್ನು ಸಹ ಯಾರೂ ಅರಿತುಕೊಂಡಿಲ್ಲ. ಮಹಿಮೆಯನ್ನು ಹಾಡುತ್ತಿರುತ್ತಾರೆ, ಆದರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ. ಎಷ್ಟೊಂದು ಪೂಜೆ ಮಾಡುತ್ತಾರೆ, ಯಾತ್ರೆಗಳನ್ನು ಮಾಡುತ್ತಾರೆ,
ಆದರೆ ಇಲ್ಲಂತೂ ಸಂಪೂರ್ಣ ಶಾಂತಿ ಇದೆ. ಬಲೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ, ಆದರೆ ಇದಂತೂ ಸೆಕೆಂಡಿನ ಮಾತಾಗಿದೆ. ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ಆಸ್ತಿಯು ನಿಮ್ಮದಾಗಿಯೇ ಆಗುತ್ತದೆ. ಮನ್ಮನಾಭವ ಮದ್ಯಾಜಿ ಭವ, ಬಾಕಿ ಎಲ್ಲವೂ ವಿಸ್ತಾರವಾದ ತಿಳುವಳಿಕೆಯಾಗಿದೆ. ಅವರು ಸಹ ಎಷ್ಟೊಂದು ಸಮಯದಿಂದ ತಿಳಿಸಿಕೊಡುತ್ತಿರುತ್ತಾರೆ, ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ, ಸರ್ವಧರ್ಮ ಸಮ್ಮೇಳನಗಳನ್ನು ಮಾಡುತ್ತಾರೆ, ಯೋಗದ ಸಮ್ಮೇಳನವನ್ನು ಮಾಡುತ್ತಾರೆ. ಆದರೆ ಎಲ್ಲವೂ ವ್ಯರ್ಥವಾಗಿದೆ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿಯನ್ನು ಕೊಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಯಾವಾಗ ಪರಮಾತ್ಮ ಮತ್ತು ಆತ್ಮಗಳ ಸಮ್ಮೇಳನವಾಗುತ್ತದೆ ಆಗ ಆತ್ಮಗಳಿಗೆ ಪರಮಾತ್ಮನಿಂದ ಮುಕ್ತಿಯು ಸಿಗುತ್ತದೆ. ಆದ್ದರಿಂದಲೇ ಗಾಯನವು ಇದೆ. ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು. ಯಾವಾಗ ಸದ್ಗುರು ಸಿಕ್ಕಿದ್ದರು ಆಗ ಸುಂದರ ಸಮ್ಮೇಳನವಾಯಿತು, ಸುಂದರ ಮೇಳವಾಯಿತು. ತಂದೆಯೇ ಬಂದು ಹೊಸ ಪ್ರಪಂಚವನ್ನು ರಚಿಸುತ್ತಾರೆ, ಯೋಗ್ಯರನ್ನಾಗಿ ಮಾಡುತ್ತಾರೆ. ಎಲ್ಲದಕ್ಕಿಂತ ನಂಬರ್ ಒನ್ ಸಮ್ಮೇಳನವು ಇದಾಗಿದೆ. ಇದನ್ನು ಕುಂಭಮೇಳವೆಂದು ಹೇಳುತ್ತಾರೆ. ಸಂಗಮಕ್ಕೆ ಕುಂಭವೆಂದು ಹೇಳಲಾಗುತ್ತದೆ. ಈ ಸಂಗಮದ ಮೇಳವು ಫಸ್ಟ್ ಕ್ಲಾಸ್ ಸಮ್ಮೇಳನವಾಗಿದೆ. ಆಗಲೇ ಆತ್ಮಗಳೊಂದಿಗೆ ಪರಮಾತ್ಮನು ಬಂದು ಮಿಲನ ಮಾಡುತ್ತಾರೆ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿಯು ಸಿಗುತ್ತದೆ. ಇದರ ನಂತರ ಮತ್ಯಾವುದೇ ಸಮ್ಮೇಳನಗಳಾಗಲಿ, ಯಜ್ಞ ತಪ ಮುಂತಾದವುಗಳಾಗಲಿ ಏನೂ ಆಗುವುದಿಲ್ಲ. ಎಲ್ಲವೂ ನಿಂತು ಹೋಗುತ್ತವೆ. ಪರಮಾತ್ಮ ಮತ್ತು ಆತ್ಮಗಳ ಸಮ್ಮೇಳನವು ಎಂತಹ ನಂಬರ್ ಒನ್ ಸಮ್ಮೇಳನವಾಗಿದೆ. ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಜೀವಾತ್ಮನಾಗುತ್ತದೆ. ನಾನು ಇವರಲ್ಲಿ ಪ್ರವೇಶ ಮಾಡದೆ ಇದ್ದರೆ ನನ್ನ ಪರಿಚಯವನ್ನು ಹೇಗೆ ಕೊಡಲಿ? ಮತ್ತು ತ್ರಿಕಾಲದರ್ಶಿ ಹಾಗೂ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಹೇಗೆ ಮಾಡಲಿ? ನಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆಂದು ನೀವು ಹೇಳುತ್ತೀರಿ, ಆದರೆ ಮನುಷ್ಯರು ಅರಿತುಕೊಂಡಿಲ್ಲ. ವಿಷ್ಣುವಿನ ಜೊತೆ ಕೃಷ್ಣನಿಗೂ ಸಹ ಚಕ್ರವನ್ನು ಕೊಟ್ಟು ಬಿಟ್ಟುತ್ತಾರೆ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಇಲ್ಲವೆಂದರೆ ಚಕ್ರದ ಮಾತೇ ಇರುವುದಿಲ್ಲ. ತಂದೆಯು ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಕುಳಿತು ತಿಳಿಸುತ್ತಾರೆ. ಈ ಸಮ್ಮೇಳನವು ಎಷ್ಟೊಂದು ಫಸ್ಟ್ ಕ್ಲಾಸ್ ಆಗಿದೆ. ಮತ್ತೆಲ್ಲ ಯಾವ ಸಮ್ಮೇಳನಗಳನ್ನು ಮಾಡುತ್ತಾರೆ ಅದು ಸಮಯವನ್ನು ವ್ಯರ್ಥ ಮಾಡುವುದಾಗಿದೆ. ಎಲ್ಲದಕ್ಕಿಂತ ಒಳ್ಳೆಯ ಸಮ್ಮೇಳನವು ಪರಮಾತ್ಮ ಮತ್ತು ಆತ್ಮಗಳದ್ದಾಗಿದೆ. ಜೀವಾತ್ಮ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಎಂದಾಗ ಅವಶ್ಯಕವಾಗಿ ಶರೀರದಲ್ಲಿಯೇ ಬರುತ್ತಾರಲ್ಲವೇ? ಇಲ್ಲವೆಂದರೆ ಹೇಗೆ ಮಾತನಾಡುತ್ತಾರೆ? ಈ ಸಮ್ಮೇಳನವು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಪರಮಪಿತ ಪರಮಾತ್ಮನೇ ಬಂದು ಸರ್ವರಿಗೆ ಸದ್ಗತಿ ಕೊಡುತ್ತಾರೆ. ಪತಿತ ಆತ್ಮಗಳ ಜೊತೆ ಅವಶ್ಯಕವಾಗಿ ಪತಿತ ಪಾವನ ತಂದೆಯ ಸಮ್ಮೇಳನವೇ ಆಗುತ್ತದೆ. ಆಗಲೇ ಅವರು ಪಾವನರನ್ನಾಗಿ ಮಾಡುತ್ತಾರೆ. ತುಂಬಾ ಸಹಜ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಪರಮಾತ್ಮನ ಜೊತೆ ಆತ್ಮಗಳ ಯೋಗವು ಅತ್ಯುತ್ತಮ ಯೋಗವಾಗಿದೆ. ಅದೂ ಸಹ ಪರಮಾತ್ಮನೇ ಸ್ವಯಂ ಬಂದು ಕಲಿಸಿಕೊಡುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಹೇ ಜೀವಾತ್ಮರೇ, ನಾನು ಪಾರಲೌಕಿಕ ತಂದೆಯ ಜೊತೆ ಯೋಗವನ್ನು ಜೋಡಿಸಿದಾಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ಎಲ್ಲ ಆತ್ಮಗಳು ಪರಮಾತ್ಮನೊಂದಿಗೆ ಸೇರುತ್ತವೆ ಎಂದಾಗ ಅವಶ್ಯಕವಾಗಿ ಪರಮಾತ್ಮನು ಬಂದು ಆಸ್ತಿಯನ್ನು ಕೊಡುತ್ತಾರೆ. ಸರ್ವರ ಸದ್ಗತಿದಾತ ಆ ತಂದೆಯಾಗಿದ್ದಾರೆ. ಇಂತಹ ಮಾತುಗಳನ್ನು ಮತ್ಯಾರೂ ತಿಳಿಸುವುದಿಲ್ಲ. ನೀವು ತಿಳಿಸಿದಾಗ ಇಂತಹ ಮಾತುಗಳನ್ನು ಯಾರಿಂದಲೂ ಕೇಳಿರಲಿಲ್ಲವೆಂದು ಹೇಳುತ್ತಾರೆ. ನೀವಂತೂ ತುಂಬಾ ಚೆನ್ನಾಗಿ ತಿಳಿಸುತ್ತೀರಿ. ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಈ ಮಾತುಗಳು ಎಲ್ಲಿಂದ ಬರಬೇಕು? ತಂದೆಯು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ತಿಳಿಸುತ್ತಾರೆ. ಶಾಸ್ತ್ರಗಳಿಂದ ಏನು ಕಲಿಯುತ್ತೀರಿ?
ತಂದೆಯು ಕಾಲರ ಕಾಲನಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ, ಅವಶ್ಯಕವಾಗಿ ಬರುತ್ತಾರೆ, ಆಗಲೇ ಪಾವನರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗುತ್ತಾರೆ. ಪಾವನರನ್ನಾಗಿ ಮಾಡಲು ಅವಶ್ಯಕವಾಗಿ ಸಂಗಮ ಯುಗದಲ್ಲಿಯೇ ಬಂದಿರಬೇಕಲ್ಲವೇ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ಕಲ್ಪದ ಸಂಗಮ ಯುಗವಾಗಿದೆ. ತಂದೆಯು ನಿಮ್ಮ ಸಂಬಂಧವನ್ನು ನನ್ನ ಜೊತೆ ಜೋಡಿಸುವುದಕ್ಕೋಸ್ಕರ ಬಂದಿದ್ದಾರೆ. ಹೇಳುತ್ತಾರೆ, ನಾನು ಸಾಧಾರಣ ಬ್ರಹ್ಮಾರವರ ಶರೀರದಲ್ಲಿ ಬರುತ್ತೇನೆ. ಈ ದಾದಾರವರು ಬ್ರಹ್ಮನಾಗಿರಲಿಲ್ಲ, ಬಲೆ ಮೂಲತಃ ಬ್ರಾಹ್ಮಣನಾಗಿದ್ದರು, ಆದರೆ ಅದನ್ನು ಬಿಟ್ಟರು. ಈಗ ಬ್ರಹ್ಮಾರವರ ಮುಖಾಂತರ ರಚನೆಯನ್ನು ರಚಿಸಬೇಕೆಂದು ಅವಶ್ಯಕವಾಗಿ ಬ್ರಹ್ಮಾರವರು ಬೇಕು. ನಾನು ಈ ಬ್ರಹ್ಮಾರವರ ಶರೀರದಲ್ಲಿ ಬರುತ್ತೇನೆ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ನಂಬರ್ ಒನ್ ಪಾವನರೇ ನಂಬರ್ ಒನ್ ಪತಿತರಾಗಿದ್ದಾರೆ. ಅವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿರುವುದರಿಂದ ಅವರೇ ಪಾವನರಾಗುತ್ತಾರೆ, ನಂತರ ಫರಿಸ್ತೆಯಾಗುತ್ತಾರೆ. ಬ್ರಾಹ್ಮಣರೇ ಬ್ರಾಹ್ಮಣರಿಂದ ದೇವತೆಯಾಗುತ್ತಾರೆ. ಯಾರದು ಜಾಸ್ತಿ ಪುರುಷಾರ್ಥವು ನಡೆಯುತ್ತದೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವೆಲ್ಲರೂ ಸಹ ಕಲ್ಯಾಣಕಾರಿಗಳಾಗಿದ್ದೀರಿ. ಕೇವಲ ಒಬ್ಬ ತಂದೆಯೇ ಮಾಡಲು ಸಾಧ್ಯವಿಲ್ಲ. ಜೊತೆಗೆ ಈಶ್ವರೀಯ ಸೇವಾದಾರಿಗಳಂತೂ ಅನೇಕರು ಬೇಕಾಗುತ್ತದೆ. ನೀವು ಪರಮಪಿತ ಪರಮಾತ್ಮನ ಸೇವೆಯಲ್ಲಿ ಇದ್ದೀರಿ. ಈ ಅಕ್ಷರವು ತುಂಬಾ ಚೆನ್ನಾಗಿದೆ. ಬಲೆ ಅವರು ಸ್ವರ್ಗದಲ್ಲಿ ಹೋಗುವುದಿಲ್ಲ, ಹಾಡುತ್ತಾರಲ್ಲವೇ ಸ್ಥಾಪನಕರ್ತ ಗಾಡ್ ಫಾದರ್ ಆಗಿದ್ದಾರೆ ಎಂದು. ಮುಸಲ್ಮಾನರು ಸಹ ಸ್ವರ್ಗವನ್ನು ಬಹಿಸ್ತ್ ಎಂದು ಹೇಳುತ್ತಾರೆ, ಆದರೆ ಅವರು ಸ್ವರ್ಗದಲ್ಲಿ ಹೋಗುತ್ತಾರೇನು? ಇದಂತೂ ಬುದ್ಧಿಯ ಮಾತಾಗಿದೆ. ಭಾರತವು ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ತಂದೆಯ ವಿನಃ ಸ್ವರ್ಗವನ್ನು ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ನರಕದ ಅಂತ್ಯವು ಬಂದಾಗ ತಂದೆಯು ಬಂದು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆಯು ನರಕದಲ್ಲಿಯೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬರಬೇಕಾಗುತ್ತದೆ. ನೀವೀಗ ನರಕ ಮತ್ತು ಸ್ವರ್ಗ ಮಧ್ಯದಲ್ಲಿ ಕುಳಿತಿದ್ದೀರಿ. ಮತ್ತೆಲ್ಲರೂ ನರಕದಲ್ಲಿಯೇ ಇದ್ದಾರೆ. ಕೇವಲ ನೀವು ಮಕ್ಕಳೇ ತಮ್ಮ ಪುರುಷಾರ್ಥದಿಂದ ಸ್ವರ್ಗದಲ್ಲಿ ಹೋಗುತ್ತೀರಿ. ಆದ್ದರಿಂದ ನಿಮಗೆ ತುಂಬಾ ಖುಷಿ ಇರಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಬ್ಬ ತಂದೆಯೊಂದಿಗೆ ಸತ್ಯ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗಿದೆ. ತಂದೆಯೊಂದಿಗೆ ಹೃದಯದ ವಾರ್ತಾಲಾಪವನ್ನು ಮಾಡಬೇಕಾಗಿದೆ. ತಂದೆಯ ಸಮ್ಮುಖದಲ್ಲಿಯೇ ತಮ್ಮ ಮಾತನ್ನು ಇಡಬೇಕಾಗಿದೆ, ಯಾವುದೇ ದೇಹದಾರಿಗಳ ಸಮ್ಮುಖದಲ್ಲ. ಸೆಕೆಂಡ್ ಪಾಯಿಂಟ್, ಈಶ್ವರೀಯ ಸೇವಾದಾರಿಗಳಾಗಿ ಎಲ್ಲರಿಗೆ ಸ್ವರ್ಗದಲ್ಲಿ ಹೋಗುವ ಮಾರ್ಗವನ್ನು ತಿಳಿಸಬೇಕಾಗಿದೆ. ಎಲ್ಲರ ಕಲ್ಯಾಣಕಾರಿ ಆಗಬೇಕು. ವರದಾನ, ಬ್ರಾಹ್ಮಣ ಜೀವನದಲ್ಲಿ ಸದಾ ಸುಖವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ಅತೀಂದ್ರಿಯ ಸುಖದ ಅಧಿಕಾರಿಗಳಾಗಿ ವಿವರಣೆ. ಯಾರು ಅತೀಂದ್ರಿಯ ಸುಖದ ಅಧಿಕಾರಿಯಾಗಿದ್ದಾರೆ ಅವರು ಸದಾ ತಂದೆಯ ಜೊತೆ ಸುಖದ ಉಯ್ಯಾಲೆಯಲ್ಲಿ ತೂಗುವರು. ಇಂತಹ ವ್ಯಕ್ತಿ ನನಗೆ ತುಂಬಾ ದುಃಖವನ್ನು ಕೊಟ್ಟರೆಂದು ಅವರಿಗೆ ಎಂದೂ ಸಂಕಲ್ಪ ಬರಲು ಸಾಧ್ಯವಿಲ್ಲ. ಅವರ ಭರವಸೆಯಾಗಿದೆ, ದುಃಖವನ್ನು ಕೊಡಬಾರದು ಮತ್ತು ದುಃಖವನ್ನು ತೆಗೆದುಕೊಳ್ಳಬಾರದು.
ಒಂದು ವೇಳೆ ಯಾರಾದರೂ ಬಲವಂತವಾಗಿ ಕೊಟ್ಟರೂ ಸಹ ಅದನ್ನು ಧಾರಣೆ ಮಾಡಬಾರದು. ಬ್ರಾಹ್ಮಣ ಆತ್ಮ ಎಂದರೆ ಸದಾ ಸುಖಿ. ಬ್ರಾಹ್ಮಣರ ಕರ್ತವ್ಯವಾಗಿದೆ ಸುಖವನ್ನು ಕೊಡುವುದು ಮತ್ತು ಸುಖವನ್ನು ತೆಗೆದುಕೊಳ್ಳುವುದು. ಅವರು ಸದಾ ಸುಖಮಯ ಸಂಸಾರದಲ್ಲಿರುವ ಸುಖ ಸ್ವರೂಪ ಆತ್ಮರಾಗಿದ್ದಾರೆ. ಸ್ಲೋಗನ್: ನಮ್ರವಾಗಿದ್ದರೆ ಜನರು ನಮನ ಮಾಡುತ್ತಾ ಸಹಯೋಗ ಕೊಡುವರು. ನಮ್ರವಾಗಿದ್ದರೆ ಜನರು ನಮನ ಮಾಡುತ್ತಾ ಸಹಯೋಗ ಕೊಡುವರು. ಓಂ ಶಾಂತೇ.